ಆರೋಗ್ಯ ವಿಚಾರಿಸೋಕ್ಕೆ ಬಂದಿದ್ದೆ. ಹಾಸ್ಪಿಟ್ಲಿಂದ ನೆನ್ನೆ ತಾನೇ ಡಿಸ್ಚಾರ್ಜ್ ಆಗಿದ್ದಾರೆ. ನಾವೆಲ್ಲ ಪಾರ್ಲಿಮೆಂಟಲ್ಲಿ ಬ್ಯುಸಿ ಇದ್ವಿ, ಮಾಧ್ಯಮದಲ್ಲಿ ಭಾಳ ಬಿಂಬಿಸಿದ್ರು ನಾವು ಯಾರು ಬಂದಿಲ್ಲ ಅಂತೇಳಿ. ಅದಕ್ಕೆ ತೆರೆ ಹೇಳಿಕ್ಕೋಸ್ಕರನೂ ಒಂದು ಪ್ಲಸ್ ಸ್ನೇಹಿತರು ಹಳೆ ಸ್ನೇಹಿತರು ನೋಡಕ್ಕೆ ಬಂದಿದ್ದರು. ಹೈಕಮಾಂಡ್ ಭೇಟಿ ಮಾಡಿದ್ರಿ? ಅವೆಲ್ಲ ಸುಮ್ಮನೆ ಮಾಧ್ಯಮದಲ್ಲಿ ಇರ್ತಕ್ಕಂಥದ್ದು. ರಾಜಕಾರಣ ಮಾಡೋರು ನಾವು ಮಾಧ್ಯಮದ ಮೂಲಕ ರಾಜಕಾರಣ ಮಾಡೋದಿಲ್ಲ, ರಾಜಕಾರಣ ನಡೀತಾ ಇರುತ್ತೆ. ಬೈ ಎಲೆಕ್ಷನ್ ಸೋತಿದ್ದೀವಿ ಎಲ್ಲರೂ ಕಾರಣ ಅದಕ್ಕೆ. ಅದು ಹೈಕಮಾಂಡ್ ತೀರ್ಮಾನ ಇರ್ಬೋದು. ಅದ್ರ ಬಗ್ಗೆ ನಾನು ಟಿಕೆಟ್ ಟಿಪ್ಪಣಿ ಕೊಡೋಕ್ಕೆ ಹೋಗೋದಿಲ್ಲ. ಪ್ರತಿಯೊಬ್ಬರೂ ಕಾರಣರೇ. ಕೆಲಸ ಮಾಡೋದು ಬಿಡೋದು ಬೇರೆ ಪ್ರಶ್ನೆ. ಯಾರು ಕೆಲಸ ಮಾಡ್ತಾರೆ ಬಿಡೋದಿಲ್ಲ ಅದು ಎಲ್ರಿಗೂ ಗೊತ್ತಿರುತ್ತೆ. ಪಾರ್ಲಿಮೆಂಟ್ ನಡೀತಾ ಇದ್ದ ಸಂದರ್ಭದಲ್ಲಿ ನಾವು ಅದನ್ನು ಬಿಟ್ಟು ಬರೋಕ್ಕಾಗಲ್ಲ. ಶನಿವಾರ ಭಾನುವಾರ ಮಾತ್ರ ನಾವು ಪ್ರಚಾರಕ್ಕೆ ಬರೋಕ್ಕಾಗುತ್ತೆ. ಪಾರ್ಲಿಮೆಂಟಲ್ಲಿ ನಂಬರ್ ಕಮ್ಮಿ ಇರೋದರಿಂದ ನಾವು ಅಲ್ಲಿ ಇರಬೇಕಾಗುತ್ತೆ. ಅವ್ರು ಹೋಗಿ ಅಂದಾಗ ಹೋಗ್ತೀವಿ, ಬಾ ಅಂದಾಗ ಬರ್ತೀವಿ ಅಷ್ಟೇ. ಕಾಂಗ್ರೆಸ್ನಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ, ಅಪೋಸಿಟ್ ಪಾರ್ಟಿ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅಧ್ಯಕ್ಷ ಹಿರಿಯ ರಾಜನ್ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರು ಲೀಡ್ ಮಾಡಬೇಕು ಅಂತ ಎಂಥವ್ರು ಲೀಡ್ ಮಾಡಬೇಕು? ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದು. ಸೊ ಒಂದೊಮ್ಮೆ ನಿಮ್ಗೆ ಅವಕಾಶ ಬಂದರೆ ಸರ್, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಸಹ ಬದ್ದರು. ಅದನ್ನು ಯಾರನ್ನು ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ರಾಜೀನಾಮೆ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಸರ್, ಬೈ ಎಲೆಕ್ಷನ್ ವಿಚಾರದಲ್ಲಿ ಅಭ್ಯರ್ಥಿ ಹಾಕೋದ್ರಲ್ಲಿ ಎಡವಟ್ಟು ಆಯಿತಾ ಇಲ್ಲ ಅಂತ ಹೇಳಿದ್ರೆ ಆಫ್ಟರ್ ಸ್ಟ್ರಾಟಜಿಯಲ್ಲಿ? ಈಗ ಸೋಲು ಸೋಲೆ, ಸೋತಿದ್ದೀವಿ, ಆತ್ಮಾವಲೋಕನ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕಷ್ಟೆ. ಸರ್, ಸಿದ್ದರಾಮಯ್ಯ ಅವರು ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರೆ ನೀವೇನಾದರೂ ಮನವೊಲಿಸುವಂಥ ಒಂದು ಕೆಲಸ ಮಾಡ್ತೀರಾ? ಈಗ ರಾಜೀನಾಮೆ ಅವ್ರು ನನಗೆ ಕೊಟ್ಟಿದ್ದಲ್ಲ, ಹೈಕಮಾಂಡ್ ಕೊಟ್ಟಿರೋದು. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ವಿಚಾರದಲ್ಲಿ.